ನಮಸ್ತೆ ವೀಕ್ಷಕರೇ ಉಷಾ ಸವರೂಚಿಗೆ ಸ್ವಾಗತ ಇಂದಿನ ರೆಸಿಪಿ ಬಿಂಪುಳಿ ಉಪ್ಪಿನಕಾಯಿ ಇವತ್ತಿನ ರೆಸಿಪಿಯಲ್ಲಿ ಉಪ್ಪನ್ಕಾಯಿ ಹೇಗೆ ಮಾಡೋದು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದರೆ ಉಪ್ಪಿನಕಾಯಿ ವರ್ಷಗಟ್ಟಲೆ ಇಟ್ಟು ಹಾಳಾಗಲ್ಲ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಕೊನೆವರೆಗೂ ವೀಡಿಯೋನ ಮಿಸ್ ಮಾಡದೆ ನೋಡಿ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ನಾವು ಇದನ್ನು ಬಿಂಬಲ್ಕಾಯಿ ಅಂತಲೂ ಹೇಳ್ತೀವಿ ಬಿಂಪುಳಿ ಅಥವಾ ಬಿಂಬಿಲಿ ಅಂತ ಕೂಡ ಇದನ್ನು ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈ ಉಪ್ಪಿನಕಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ಇದ್ದೀನಿ ಮೊದಲಿಗೆ ಇದನ್ನು ಚೆನ್ನಾಗಿ ಒಂದು ಎರಡು ಸತಿ ಸರ್ತಿ ವಾಶ್ ಮಾಡ್ಕೊಂಡು ಬರೋಣ ತೊಳೆದ ನಂತರ ಇದರಲ್ಲಿರೋಂಥ ಅಂದರೆ ಮೆತ್ತಗಿರೋಂಥದ್ದು ಅಥವಾ ಎಳೆಕಾಯಿ ಏನಿದೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಬಿಡೋಣ ಅದನ್ನೆಲ್ಲ ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ಸೊ ಚೆನ್ನಾಗಿಲ್ದಿರೋ ಕಾಯಿಗಳನ್ನೆಲ್ಲ ತೆಗೆದಿತ್ತಿಟ್ಕೊಳ್ಳೋಣ ಈಗ ತೊಳೆದಿರೋಂಥ ಕಾಯಿನ ಒಂದು ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಇದನ್ನು ಒರೆಸ್ಬಿಟ್ಟು ಬೇರೆ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಆ ಬೌಲ್ನಲ್ಲೂ ಕೂಡ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಉಪ್ಪಿನಕಾಯಿಗೆ ಮೇನ್ ಯಾವುದೇ ನೀರಿನ ನೀರಿನಂಶ ನೀವು ಅದಕ್ಕೆ ತಾಗಿಸ್ಬಾರ್ದು ವಾಶ್ ಮಾಡಿರೋಂತಹ ಕಾಯಿಗಳನ್ನ ಚೆನ್ನಾಗಿ ಒಂದು ಸ್ವಲ್ಪ ನೀರಿನ ಪಸೆ ಇಲ್ಲದೇ ಇರೋ ರೀತಿ ಅದನ್ನು ಒರೆಸಿ ಇಟ್ಕೊಳ್ಬೇಕಾಗತ್ತೆ ಈಗ ಚೆನ್ನಾಗಿ ಒರೆಸಾಗಿದೆ ಆದರೂ ಸ್ವಲ್ಪ ಏನಾದರೂ ನಿಮಗೆ ನೀರಿನ ಪಸೆ ಇದೆ ಅಂತ ಅನ್ಸಿದ್ರೆ ಈ ರೀತಿ ಒಂದು ಟವಲ್ ಮೇಲೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಫ್ಯಾನ್ ಡ್ರೈ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಎರಡು ನಿಮಿಷ ಇದು ಒಳಗಡೆ ಒಣಗಿದ ನಂತರ ಇದನ್ನು ನೆಕ್ಸ್ಟ್ ಒಂದು ಡ್ರೈ ಬೌಲ್ ತೊಗೊಳ್ಳಿ ಈಗ ಸಣ್ಣ ಸಣ್ಣದಾಗೆ ಈ ಬಿಂಬಲ್ಕಾಯನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಒಂದೇ ಶೇಪ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಉದ್ದಕ್ಕೆ ಬೇಕಾದರೂ ಇದನ್ನು ಸೀಲ್ಕೊಳ್ಬೋದು ಈಗ ಕಟ್ ಮಾಡ್ಕೊಂಡಿರೋಂತಹ ಬಿಂಬಲ್ಕಾಯಿಗೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದು ಚಿಕ್ಕ ಮೀಡಿಯಮ್ ಸೈಜ್ನ ಪ್ಲೇಟ್ನಷ್ಟು ಬಿಂಬಲ್ಕಾಯಿ ತುಂಬಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಬ್ಯಾಚ್ ವೈಸ್ ಹಾಕ್ಕೊಳ್ತಾ ಹೋಗ್ಬೇಕು ಸ್ವಲ್ಪ ಬಿಂಬಲ್ಕಾಯನ್ನ ಹಾಕ್ಕೊಳ್ಬೇಕು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಲೇಯರ್ ಲೇಯರ್ ಹಾಕ್ಕೊಂಡು ಇದನ್ನ ಮುಚ್ಚಿಟ್ಟು ಒಂದು ದಿನ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ನಿಮಗೆ ಟೈಮ್ ಇದೆ ಅಂದರೆ ಒಂದು ಎರಡು ಮೂರು ದಿನ ಬೇಕಾದರೂ ಇದನ್ನ ಇಡ್ಬೋದು ಆಮೇಲೆ ಬೇಕಿದ್ದರೆ ನೀವು ಉಪ್ಪಿನಕಾಯಿ ಮಸಾಲಾನ ಮಾಡ್ಕೊಳ್ಬೋದು ಈಗ ನಾನು ಒಂದು ದಿನ ಇದನ್ನು ಬಿಡ್ತಾಯಿದ್ದೀನಿ ಇಲ್ಲಿ ಒಂದು ಬೇಸಿಕ್ ಉಪ್ಪಿನಕಾಯಿದ್ದು ಮಸಾಲ ಪ್ರಿಪ್ರೇಷನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪಾಗಿವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕೆಂಪಾದ ನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾಯಿದ್ದೀನಿ ಸಾಸಿವೆ ಬೇಕಿದ್ರೆ ನೀವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಸಾಸಿವೆ ಫ್ಲೇವರ್ ಇಷ್ಟ ಆಗೋರು ತುಂಬ ಇಷ್ಟ ಬೇಡ ಮೈಲ್ಡಾಗಿರಲಿ ಅನ್ನೋರು ಒಂದು ಎರಡು ಚಮಚ ಆಗೋಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಇವೆರಡು ಚೆನ್ನಾಗೆ ಹುರ್ಕೋಬೇಕು ಸಾಸಿವೆ ಚೆನ್ನಾಗಿ ಚಿಟ್ಟಪಿಟ್ಟ ಅಂತ ಹಾರೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಅದಾದ ನಂತರ ಒಂದು ಇಪ್ಪತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಖಾರ ಇದೆ ಮೆಣಸು ಇಷ್ಟು ಸಾಕಾಗುತ್ತೆ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಮುಂದಾಗೆ ಇರಬೇಕು ಸೊ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಇವಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಕ್ರಿಸ್ಪಿ ಇಷ್ಟು ಕ್ರಿಸ್ಪಿಯಾಗಿದ್ದು ಹುರ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಪೌಡರ್ ಆಗಿದೆ ಇದಕ್ಕೆ ಒಂದು ಚಿಕ್ಕ ಚಮಚ ಆಗುವಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ ಕೂಡ ಹಾಕ್ಕೊಳ್ಳೋಣ ಇದನ್ನು ಒಂದು ಸತಿ ತಿರುಗಿಸ್ಕೊಂಡು ಬಂದರೆ ಸಾಕಾಗುತ್ತೆ ಈಗ ನಮ್ಮ ಉಪ್ಪನ್ಕಾಯಿಗೆ ಬೇಕಾಗಿರುವಂಥ ಮಸಾಲ ಪೌಡರ್ ಏನಿದೆ ಅದನ್ನು ರೆಡಿಯಾಗಿದೆ ಬನ್ನಿ ನೆಕ್ಸ್ಟ್ ಉಪ್ಪಿನಕಾಯಿ ಹೇಗೆ ಮಾಡೋ ಅಂತ ನೋಡೋಣ ಈಗ ಆಲ್ರೆಡಿ ನಾವು ನೆನೆಸಿಟ್ಟಿರೋಂಥ ಬಿಂಬಲ್ಕಾಯಿ ಏನಿದೆ ಫುಲ್ ಸಾಫ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈಗ ಒಂದು ಡ್ರೈ ಸ್ಪೂನ ತೊಗೊಳ್ಳೋಣ ಯಾವುದೇ ಕಾರಣಕ್ಕೂ ನೀರಿನ ಪಸಿ ಇರುವಂತಹ ಬೌಲ್ ಬೌಲಾಗಲಿ ಉಪಯೋಗಿಸ್ಬೇಡಿ ಒಣ ಇರುವಂತಹ ಸ್ಪೂನನ್ನು ತೊಗೊಂಡು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಪ್ಪಿನಕಾಯಿನಲ್ಲಿ ಇಷ್ಟು ಸಾರಿ ಕಾಯಿನಲ್ಲಿ ಇಷ್ಟು ನೀರು ಬಿಟ್ಟಿದೆ ಈ ನೀರನ್ನೆಲ್ಲ ಒಂದು ಬೇರೆ ಚಂಬಿಗೆ ಹಾಕೊಳ್ತಾ ಇದ್ದೀನಿ ಕಾಯಿನಿಂದ ಏನು ನೀರು ಬಿಟ್ಟಿದೆ ಅದೇ ನೀರಿಂದ ನಾವು ಉಪ್ಪಿನಕಾಯಿ ಮಾಡಬೇಕು ಬೇರೆ ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋ ಆಗಿಲ್ಲ ಇವೇ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಉಪ್ಪಿನಕಾಯಿ ಹಾಳಾಗೋದ್ರಿಂದ ತಪ್ಪಿಸ್ಕೊಳ್ಬೋದು ಈಗ ನಾವು ಮಾಡಿಟ್ಕೊಂಡಿರೋಂಥ ಮಸಾಲ ಪೌಡರ್ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಕಾಯಿಗಳಿಗೂ ಮಸಾಲ ಪೌಡರ್ ಇಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ನೀರು ಬೇಕಿದ್ರೆ ಸ್ವಲ್ಪ ನಾವು ಏನು ಚೆಮ್ಮನಲ್ಲಿ ತೆಗೆದಿಟ್ಕೊಂಡಿದ್ವಿ ಆ ನೀರನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಬೋದು ನಿಮಗೆ ಉಪ್ಪಿನಕಾಯಿಗೆ ರಸ ಎಷ್ಟು ಬೇಕು ಆ ಥಿಕ್ನೆಸ್ ನೋಡಿಕೊಂಡು ನೀವು ಆ ನೀರನ್ನು ಉಪಯೋಗಿಸ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಈ ಉಪ್ಪಿನಕಾಯಿ ಮಾಡುವಾಗ ನೀವು ಸ್ಟೀಲ್ ಬೌಲ್ ಅಥವಾ ಸ್ಟೀಲ್ ಪಾತ್ರೆನ ಉಪಯೋಗಿಸ್ಕೊಳ್ಬೇಡಿ ಯಾಕಂದರೆ ಅದು ಕಂಪ್ಲೀಟಾಗಿ ಕಪ್ಪಾಗೋಗ್ಬಿಡುತ್ತೆ ಯಾವುದಾದ್ರೂ ಗಾಜಿಂದು ಅಥವಾ ಪಿಂಗಾಣಿದು ಯಾವುದೂ ಇಲ್ಲಾಂದರೆ ಈ ರೀತಿ ಪ್ಲಾಸ್ಟಿಕ್ ಬೌಲ್ ಆದರೂ ಪರವಾಗಿಲ್ಲ ಇಂಥದನ್ನ ಉಪಯೋಗಿಸ್ಕೊಳ್ಳಿ ನೋಡಿ ಎಷ್ಟು ಉಪ್ಪಿನಕಾಯಿ ರಸದ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಅದರಲ್ಲಿ ಇನ್ನೂ ಇಷ್ಟು ರಸ ಉಳಿದಿದೆ ನೀವು ಬೇಕು ಅಂದರೆ ಅದನ್ನು ಹಾಕ್ಕೊಳ್ಬೋದು ನನಗೆ ಸಾಕು ಅನಿಸ್ತು ನಾನು ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಚಿಕ್ಕ ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನು ಕೂಡ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಇದನ್ನು ತಣ್ಣಗಾದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಉಪ್ಪಿನಕಾಯಿಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆ ತಣ್ಣಗಾದ ನಂತರ ಅಷ್ಟೇ ಹಾಕ್ಕೊಳ್ಳಿ ಬಿಸಿ ಬಿಸಿಯಾಗಿರುವಂಥ ಒಗ್ಗರಣೆನ ಹಾಕೋಕೆ ಹೋಗ್ಬೇಡಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಯಾವುದಾದ್ರೂ ಗ್ಲಾಸ್ ಅಥವಾ ಪಿಂಗಾಣಿ ಜಾರು ಇಲ್ಲಾಂದರೆ ಪ್ಲಾಸ್ಟಿಕ್ ಜಾರು ಯಾವುದಾದ್ರೂ ಒಂದರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೇಕು ಸ್ಟೋರ್ ಮಾಡೋದಕ್ಕೂ ಒಂದು ಸ್ಟೆಪ್ ಇದೆ ಈಗ ಫುಲ್ ಬಾಕ್ಸ್ನ ತುಂಬಿಸಾದ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿಸಿಬಿಟ್ಟು ತಣ್ಣಗಾಗಿರುವಂಥ ಎಣ್ಣೆನ ಹಾಕ್ಕೊಳ್ಬೇಕು ಮೇಲ್ಗಡೆ ಅದು ಲೇಯರ್ ಬರಬೇಕು ಆಯಿಲ್ ಲೇಯರ್ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿ ಎಣ್ಣೆದು ಒಂದು ಲೇಯರ್ ಬರಬೇಕು ಈ ರೀತಿ ಮಾಡಿಬಿಟ್ಟು ನೀವು ಇದನ್ನು ಇಟ್ಬಿಟ್ರೆ ನೀವು ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಇಟ್ರು ಈ ಉಪ್ಪಿನಕಾಯಿ ಕೆಡೋದಿಲ್ಲ ನಾನು ಹೇಳಿರುವಂಥ ಎಲ್ಲ ಸ್ಟೆಪ್ಸ್ನೂ ಫಾಲೋ ಮಾಡ್ತಾ ಈ ರೆಸಿಪಿನ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು ವರ್ಷ ಆರಾಮಾಗಿ ಇಟ್ಕೊಳ್ಬೋದು ಹೊರಗಡೆ ಇಡ್ತೀನಿ ಅಂದರೆ ಒಂದು ಆರು ತಿಂಗಳು ಗ್ಯಾರಂಟಿ ಇದನ್ನು ಇಟ್ಕೊಳ್ಬೋದು ಯಾವುದೇ ಕಾರಣಕ್ಕೂ ನೀರು ಪಸೆ ಮುಟ್ಟಿಸ್ಕೊಳ್ಬಾರ್ದು ಚೆನ್ನಾಗೇ ಡ್ರೈ ಆಗಿರೋಂಥ ಕಾಯಿಗಳನ್ನೇ ಉಪ್ಪಿಗೆ ನೆನೆ ಹಾಕಿಬಿಡಬೇಕು ಆಮೇಲೆ ಯಾವುದು ಎಕ್ಸ್ಟ್ರಾ ನೀರನ್ನು ಉಪಯೋಗಿಸ್ಕೊಳ್ಬಾರ್ದು ಆ ಉಪ್ ಕಾಯಿನಲ್ಲಿ ಏನು ಬಿಟ್ಟಿರುತ್ತೋ ಅದೇ ನೀರನ್ನು ಇದಕ್ಕೆ ಉಪ್ಯೋಗಿಸ್ಕೊಳ್ಬೇಕು ಹಾಗೆಯೇ ಮೇಲ್ಗಡೆ ಈ ರೀತಿಯಂಥ ಕಾದಿರೋಂಥ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮುಚ್ಚಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಹಾಳಾಗಲ್ಲ ಈ ಉಪ್ಪಿನಕಾಯಿ ಅಂತಲ್ಲ ಯಾವುದೇ ಉಪ್ಪಿನಕಾಯಿಗೂ ಇದೇ ರೀತಿಯಾದಂಥ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಇವತ್ತಿನ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನಾದರೂ ಇದರಿಂದ ಯೂಸ್ಫುಲ್ ಟಿಪ್ಸ್ ಸಿಕ್ಕಿದೆ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಲಿಂಕನ್ನು ಶೇರ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯಾದಂಥ ಸೂಪರ್ ಆದ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು